ನಮಸ್ಕಾರ. ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಕ್ಕೆ ಸ್ವಾಗತ. ಹೋರಾಟ ನಿಮ್ಮದು, ಬೆಂಬಲ ನಮ್ಮದು ಅನ್ನುವ ಘೋಷ ವಾಕ್ಯದ ಜೊತೆಗೆ ಈ ಕಾರ್ಯಕ್ರಮದ ಮೂರನೆಯ ಸಂಚಿಕೆ ನಿಮ್ಮನ್ನು ತಲುಪ್ತಾ ಇದೆ. ಪ್ರಿಯ ವೀಕ್ಷಕರೇ, ನಾವು ಸಾಮಾಜಿಕವಾಗಿ ಗಳಿಸಿಕೊಳ್ಳಬಹುದಾದಂತಹ ಯಾವುದೇ ಸವಲತ್ತಿನ ಹೋರಾಟದಲ್ಲಿ ಹಿನ್ನಡೆಯುಂಟಾದಾಗ, ನಾವು ನಮ್ಮ ಹಕ್ಕಿನ ಬಗೆಗಾಗಿ ನಿರಂತರ ಹೋರಾಟ ನಡೆಸಬೇಕಾದಂತಹ ಸ್ಥಿತಿ ಬಂದಾಗ, ಎದೆಗುಂದದೆ ಮುನ್ನಡೆಯುವಂತಹ ಛಲ ಸಾಧಿಸಿಕೊಳ್ಳಬೇಕು ಅನ್ನುವ ಆಶಯಗಳನ್ನು ಹುಟ್ಟು ಹಾಕುವ ಹಾದಿಯಲ್ಲಿ ಈ ಸರಣಿ ನಿಮ್ಮನ್ನು ತಲುಪ್ತಾ ಇದೆ. ಬಳಕೆದಾರರ ಕುರಿತಾದಂತಹ ಜಾಗೃತಿ ಮತ್ತು ಕಾರ್ಯಕ್ರಮಗಳಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ನಿರಂತರ ದುಡಿದ ಹಿರಿಯ ಅನುಭವಿ ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರ ಲೇಖನಿಗಳಲ್ಲಿ ಪಡಿಮೂಡಿದ ಕಥೆಗಳು, ಇವುಗಳು ಕಥೆಗಳಲ್ಲ, ಜೀವನ. ಇಂತಹ ಕಥೆಗಳಿಂದ ಆಯ್ದ ಮಾರ್ಗದರ್ಶಿ ಘಟನೆಗಳು ಈ ಸಂಚಿಕೆಗಳ ಮೂಲಕ ನಿಮ್ಮನ್ನು ತಲುಪ್ತಾ ಇದೆ. ಈಗಾಗಲೇ ಹೇಳಿದ ಹಾಗೆ, ಹೋರಾಟ ನಿಮ್ಮದು, ಬೆಂಬಲ ನಮ್ಮದು ಅನ್ನುವ ಇಂದಿನ ಬಹುಜನ ಹಿತಾಯ ಬಹುಜನ ಸುಖಾಯ ಸರಣಿಯ ಕಥೆ, ಜಮೀಲಾ ಕಳೆದು ಹೋಗಿದ್ದಾಳೆ. ಜಮೀಲಾ ಕಳೆದು ಹೋಗಿದ್ದಾಳೆ. ಗಲ್ಫ್ ಕನ್ನಡಿಗರೇ, ನೀವು ಸಹಕರಿಸುತ್ತೀರಾ? ಡಾಕ್ಟರ್ ರವೀಂದ್ರನಾಥ್ ಶಾನುಭೋಗ್ ಅವರು ಈ ಕಥೆಯನ್ನು ಹೀಗೆ ಆರಂಭಿಸುತ್ತಾರೆ. ಜುಲೈ ತಿಂಗಳ ಆ ದಿನ ನನಗೆ ಮಡಿಕೇರಿಯಿಂದ ಒಂದು ದೂರವಾಣಿ ಕರೆ ಬಂತು. ಹಲೋ ಹಲೋ ಹಲೋ, ನಮಸ್ತೆ ನಮಸ್ತೆ. ನಾನು ಮಡಿಕೇರಿಯಿಂದ ಮುಸ್ತಫ ಮಾತಾಡೋದು. ಇದು ಮನುಷ್ಯರದ್ದು, ಅದು ಮನುಷ್ಯರದ್ದು, ಅದು ಇದು ಮನುಷ್ಯರದ್ದೊಂದು ಹೋರಾಟ ಮಾಡ್ತೀರಿ ನೀವು, ಅದು ಆಫೀಸಾ? ಹೌದು, ಯಾರು ಮಾತಾಡೋದು? ನಾನು ಮುಸ್ತಫ ಅಂತ ಮಡಿಕೇರಿಯಿಂದ ಮಾತಾಡೋದು. ಹೇಳಪ್ಪ ಮುಸ್ತಫ, ಏನು ಏನು ವಿಶೇಷ? ನನ್ನ ಹೆಂಡತಿ ಕಾಣುದಿಲ್ಲ ಸರ್, ನನ್ನ ಹೆಂಡತಿ ಕಾಣುದಿಲ್ಲ ಸರ್. ಹಾಗಾದ್ರೆ ಏನು ಅದರದ್ದು ಡಿಟೇಲ್ಸ್ ಬೇಕಲ್ಲ ನಮಗೆ, ಅದೆಲ್ಲ ಡಿಟೇಲ್ಸ್ ಅನ್ನು ನೀವು ಕಳಿಸಿ. ನನ್ನ ಹೆಂಡತಿ ಕಾಣೆ ಆಗಿದ್ದಾಳೆ ಸರ್, ನನ್ನ ಹೆಂಡತಿ ಕಾಣಲಿಕ್ಕಿಲ್ಲ ಈಗ, ನೋಡ್ಲಿಕ್ಕಿಲ್ಲ. ಹೌದಪ್ಪ, ಗೊತ್ತಾಯ್ತು. ಈಗ ನೀವು ಯಾವ ಊರಿನಲ್ಲಿ ಮಾತಾಡ್ತಾ ಇದ್ದೀರಿ? ಈಗ ಮಡಿಕೇರಿ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಈಗ ನೀವು ನಿಮ್ಗೆ ಉಡುಪಿಗೆ ಬರ್ಲಿಕ್ಕೆ ಸಾಧ್ಯವಿದೆಯಾ? ಇಲ್ಲಿ ಪೊಲೀಸ್, ಇದು ಪೊಲೀಸರಿಗೆ ನಾವು ಇದು ಹೇಳಿದ್ದೇವೆ, ಅವರು ಆಗುದಿಲ್ಲ ಹೇಳ್ತಾರೆ. ಯಾಕೆ ಆಗುದಿಲ್ಲ? ಯಾವ ಎಲ್ಲಿ ಹೋಗಿದ್ದಾರೆ ನಿಮ್ಮ ಮಿಸ್ಸೆಸ್? ಎಲ್ಲಿ ನಿಮ್ಮ ಹೆಂಡತಿ ಎಲ್ಲಿ ಹೋಗಿದ್ದಾರೆ ಹೇಳಿ. ಅವಳು ಇಲ್ಲಿ ಇಲ್ಲ, ಅವಳು ಅಲ್ಲಿ ಇದು ಕುವೈಟಿಗೆ ಹೋಗಿದ್ದಾಳೆ. ಅಲ್ಲ, ಈಗ ಎಲ್ಲಿಂದ ಕಾಣೆ ಆದದ್ದು? ಇಲ್ಲಿಂದ ಕುವೈಟ್ನಿಂದಲೋ? ಕುವೈಟಿಂದ ಹೋದ ಮೇಲೆ ಒಂದು ಪತ್ರ ಬರೆದಿದ್ದಾಳೆ, ಮತ್ತೆ ಇಲ್ಲ, ಎರಡು ಸಲ ಫೋನ್ ಮಾಡಿದ್ದಾಳೆ, ಮತ್ತೆ ಸುದ್ದಿ ಇಲ್ಲ. ಪೊಲೀಸ್ ಏನು ಹೇಳ್ತಾರಪ್ಪ? ಪೊಲೀಸಿಗೆ ಗೊತ್ತಿಲ್ಲ ಅಂತ. ಕುವೈಟಲ್ಲಿ ಅಂತ ಹೇಳಿದ್ರ ನೀವು? ಹೌದು ಹೌದು. ಆಯ್ತು, ಹಾಗಾದ್ರೆ ನೀವು ಎಲ್ಲ ಕಾಗದ ಎಲ್ಲ ಇಟ್ಕೊಂಡು, ಏನೇನು ನಿಮಗೆ ಗೊತ್ತಿದೆಯಾ ದಾಖಲೆ ಎಲ್ಲ ಇಟ್ಕೊಂಡು ಇಲ್ಲಿಗೆ ಬನ್ನಿ, ಉಡುಪಿಗೆ ಬನ್ನಿ. ಸರಿ ಸರಿ. ಆಯ್ತಪ್ಪ, ಆಯ್ತಾಯ್ತು. ಮರುದಿನವೇ ಉಡುಪಿಗೆ ಬಂದ ಮುಸ್ತಫ ಇಡೀ ವೃತ್ತಾಂತ ವಿವರಿಸಿದ. ಆತ ತಂದಿದ್ದ ದಾಖಲೆಗಳೆಲ್ಲವನ್ನು ಪರಿಶೀಲಿಸಿದ ಪ್ರತಿಷ್ಠಾನದ ಕಾರ್ಯಕರ್ತರು ಕೂಡಲೇ ಇಂಟರ್ನೆಟ್ ಕಾರ್ಯಾಚರಣೆ ಪ್ರಾರಂಭಿಸಿದರು. ಮುಸ್ತಫ ಮೂಲತಃ ಕೇರಳದ ಆರನ್ಪಾರಾ ಎಂಬ ಹಳ್ಳಿಯ ಯುವಕ. ಅದೇ ಹಳ್ಳಿಯ ಅಹಮ್ಮದ್ ಕುಟ್ಟಿಯ ಮಗಳು ಜಮೀಲಾಳನ್ನು ವಿವಾಹವಾದ. ಅವಿದ್ಯಾವಂತನಾದರೂ ಮುಸ್ತಫ ಕಠಿಣ ಶ್ರಮಿಕ, ತೋಟದ ಕೆಲಸವನ್ನೆಲ್ಲ ಬಲ್ಲವ. ಊರಿನಲ್ಲಿ ಸಾಕಷ್ಟು ಆದಾಯ ಇಲ್ಲದಾಗ ಕುಟುಂಬ ಮಡಿಕೇರಿಗೆ ಪ್ರಯಾಣಿಸಿತು. ಕೊಡಗಿನ ಚೇರಂಬಾಣ ಎಂಬ ಹಳ್ಳಿಯ ಕಾಫಿ ತೋಟವೊಂದರಲ್ಲಿ ಮುಸ್ತಫನಿಗೆ ಮಾಲಿಯ ಕೆಲಸ ಸಿಕ್ಕಿತು. ಸಿಕ್ಕಿದ ಆದಾಯದಿಂದ ಕುಟುಂಬದ ಖರ್ಚು ಸಾಗದಿದ್ದಾಗ ಹೆಂಡತಿ ಜಮೀಲಾ ಕೂಡ ಕೂಲಿ ಕೆಲಸಕ್ಕೆ ಹೋಗಬೇಕಾಯಿತು. ಇದೇ ವೇಳೆ ನಾಲ್ಕು ಮಕ್ಕಳು ಹುಟ್ಟಿದರು, ಸಹನಾ, ಹನ್ನತ್, ಸಾದಿಕ್ ಹಾಗೂ ಹಸೀನಾ. ಗಂಡ ಹೆಂಡತಿ ದುಡಿದ ಹಣದಿಂದ ಜೀವನವೇನೋ ಸಾಗುತ್ತಿತ್ತು. ಆದರೆ ನಾಲ್ಕು ಮಕ್ಕಳಿಗೆ ಶಿಕ್ಷಣ ಕೊಡಬೇಕಲ್ಲ, ಮಕ್ಕಳು ತಮ್ಮಂತೆಯೇ ಕಷ್ಟಪಡಬಾರದು, ಅವರಿಗೆ ಯೋಗ್ಯ ಶಿಕ್ಷಣ ನೀಡಬೇಕು ಎಂದು ನಿರ್ಧರಿಸಿದ ದಂಪತಿಗಳು ಆದಾಯ ಹೆಚ್ಚಿಸುವ ಅವಕಾಶವನ್ನು ಹುಡುಕಲಾರಂಭಿಸಿದರು.
ಕಲ್ಲಿಕೋಟೆಯಲ್ಲಿರುವ ಸಂಬಂಧಿಕರೋರ್ವರು ಅದೇ ತಾನೇ ಗಲ್ಫ್ ದೇಶದಿಂದ ಬಂದಿದ್ದರು. ಮುಸ್ತಾಫ್ ದಂಪತಿಗಳು ಅವರನ್ನು ಭೇಟಿಯಾಗಿ ಅಲ್ಲೇನಾದರೂ ಉದ್ಯೋಗದ ಅವಕಾಶವಿದೆಯೇ ಎಂದು ವಿಚಾರಿಸಿದರು. ಗಂಡಸರಿಗೆ ಈಗ ಹೆಚ್ಚಿನ ಅವಕಾಶಗಳಿಲ್ಲ, ಇದ್ದವರನ್ನೇ ಹಿಂದಕ್ಕೆ ಕಳುಹಿಸುತ್ತಿದ್ದಾರೆ. ಆದರೆ ಮನೆ ಕೆಲಸಕ್ಕೆ ಹೆಂಗಸರೂ ಬೇಕಾಗುತ್ತಾರೆ. ತಿಂಗಳಿಗೆ 3,000 to 5,000 ರೂಪಾಯಿಗಳನ್ನು ಗಳಿಸಬಹುದು ಎಂದರು. ಆತನು ಅದೇ ರೀತಿಯ ಅಭಿಪ್ರಾಯ ನೀಡಿದ. ಗಲ್ಫ್ ದೇಶಗಳಲ್ಲಿ ಉದ್ಯೋಗಕ್ಕಾಗಿ ಅವಕಾಶವಿದ್ದಲ್ಲಿ ಸಹಾಯ ಮಾಡುವುದಾಗಿ ಆಶ್ವಾಸನೆ ನೀಡಿದ. 4 ತಿಂಗಳ ಅನಂತರ ಏಜೆಂಟ್ನಿಂದ ಕರೆ ಬಂದಿತು. ಕುವೈಟಿನ ಶ್ರೀಮಂತನೋರ್ವನ ಮನೆ ಕೆಲಸಕ್ಕಾಗಿ ಹೆಂಗಸೋರ್ವಳು ಬೇಕಾಗಿದ್ದಾಳೆ. ತಿಂಗಳ ಸಂಬಳ 5,000 ರೂಪಾಯಿ, ನಿಲ್ಲಲು ರೂಮೂ ಇದೆ, ಆಹಾರವು ಸಿಕ್ಕಿದ್ರೆ ಸಂಬಳದ ಎಲ್ಲಾ ಹಣವನ್ನ ಉಳಿಸಬಹುದು ಎಂದಾತ ಸೂಚಿಸಿದ. ಕೊನೆಗೆ ಜಮೀಲಳೆ ಮುಂದೆ ಬಂದು ತಾನು ಹೋಗುವೆನೆಂದಳು. 2 ವರ್ಷವಾದರೂ ಕೆಲಸ ಮಾಡಿ ಬಂದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣ ಕೊಡಿಸಬಹುದಲ್ಲ ಎಂದಳು. ಮುಸ್ತಾಫನಿಗೆ ಈಗ ಸಂದಿಗ್ಧ ಪರಿಸ್ಥಿತಿ. ತಾನು ಹೋಗುವಂತಿಲ್ಲ, ಹೆಂಡತಿಯನ್ನು ಕಳುಹಿಸಿದ್ರೆ ಮಕ್ಕಳ ಆರೈಕೆ ಮಾಡುವವರು ಯಾರು? ಜಮೀಲಳಂತೂ ಊರು ಬಿಟ್ಟು ಹೋದವಳೇ ಅಲ್ಲ, ಅವಳಿಗೆ ಮಲಯಾಳ ಬಿಟ್ಟು ಬೇರಾವ ಭಾಷೆಯೂ ಬರುವುದಿಲ್ಲ. 2 ವರ್ಷಗಳ ಕಾಲ ಅಮ್ಮನನ್ನು ಬಿಟ್ಟಿರಲು ಮಕ್ಕಳು ಒಪ್ಪಲಿಲ್ಲ. 10 ವರ್ಷದ ಹಸೀನಾಳಂತೂ ತಾಯಿಯನ್ನು ಬಿಟ್ಟು ಒಂದು ದಿನವೂ ನಿಂತವಳಲ್ಲ. ಜಮೀಲ ಮಕ್ಕಳನ್ನೆಲ್ಲ ಸಮಾಧಾನ ಪಡಿಸಿ ಕುವೈಟಿಗೆ ಹೋಗಲು ತಯಾರಿ ನಡೆಸಿದಳು. ಕಲ್ಲಿಕೋಟೆಯ ಟ್ರಾವೆಲ್ ಏಜೆಂಟ್ನ ಮೂಲಕ ಪಾಸ್ಪೋರ್ಟ್ ಮಾಡಿಸಲಾಯಿತು. ದಿನಾಂಕ 26/6/2003 ಕುವೈಟ್ಗೆ ಹೋಗಲು ಟಿಕೆಟ್ ಕೂಡ ಪಡೆದಳು. ಆದರೆ ಏಜೆಂಟನ ಕಮಿಷನ್ ಕೇಳಿ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. 30,000 ರೂಪಾಯಿ ಕೇಳಿದ್ದನಾತ. ಹೇಗೂ ಸಂಬಳ ಬರುತ್ತದಲ್ಲ ಎಂದು ಸಮಾಧಾನ ಮಾಡಿಕೊಂಡ ಜಮೀಲ ತನ್ನ ಚೂರು ಪಾರು ಬಂಗಾರವನ್ನು ಅಡವಿಟ್ಟು ಏಜೆಂಟನ ಕಮಿಷನ್ ಹಣವನ್ನೂ ಕೊಟ್ಟಳು. ಅಂತೂ ಜೂನ್ 26 ಕುವೈಟ್ ತಲುಪಿದಳು. ಕಳೆದ 3 ತಿಂಗಳಲ್ಲಿ ಜಮೀಲ 3 ಪತ್ರಗಳನ್ನು ಬರೆದಿದ್ದಳು. ತಾನು ಸೌಖ್ಯದಲ್ಲಿ ಇರುವುದಾಗಿ ಹೇಳಿದ್ದಳು. ತನ್ನ ಮಾಲೀಕ ಹಣ ನೀಡಿದೊಡನೆಯೇ ಊರಿಗೆ ಕಳುಹಿಸುವ ಆಶ್ವಾಸನೆ ನೀಡಿದ್ದಳು. ಈ ಅವಧಿಯಲ್ಲಿ ಮುಸ್ತಾಫಾ 2 ಬಾರಿ ಫೋನಿನಲ್ಲೂ ಮಾತನಾಡಿದ್ದ. ಅಂದು ಸೆಪ್ಟೆಂಬರ್ 22 ಸೋಮವಾರ ಮುಸ್ತಾಫನಿಗೊಂದು ಟೆಲಿಫೋನ್ ಕರೆ ಬಂದಿತ್ತು. ಮೊದಲು ಮಲಯಾಳಂ ಭಾಷೆಯಲ್ಲಿ ಮಾತನಾಡಿದ ವ್ಯಕ್ತಿ ಟೆಲಿಫೋನನ್ನು ಜಮೀಲಳಿಗೆ ಕೊಟ್ಟ. ತಾನು ಇದೀಗ ಬೇರೊಂದು ಕಡೆಯಿಂದ ಮಾತನಾಡುತ್ತಿರುವುದಾಗಿ ತಿಳಿಸಿದಳು. ಮುಸ್ತಾಫನಿಗೆ ಆಶ್ಚರ್ಯ. ತನ್ನ ಹೆಂಡತಿ ಇಂತಹ ಹೆಡ್ಡ ಕೆಲಸವನ್ನೇಕೆ ಮಾಡಿದಳು ಎಂದು ತಿಳಿಯಲಿಲ್ಲ. ಮಾಲೀಕನ ಮನೆ ಏಕೆ ಬಿಟ್ಟದ್ದು ಎಂದು ಕೇಳಿದಾಗ ಅದೆಲ್ಲ ಇನ್ನೊಮ್ಮೆ ತಿಳಿಸುತ್ತೇನೆ ಎಂದಳು. ಭಾರೀ ತೊಂದರೆಗೆ ಒಳಗಾಗದಂತೆ ಆಕೆ ತೋರಿದಳು. ಮಾತಿನ ಮಧ್ಯದಲ್ಲಿಯೇ ಟೆಲಿಫೋನ್ ಕರೆ ನಿಂತು ಹೋಯಿತು. ಮುಸ್ತಾಫನಿಗೆ ಚಿಂತೆಗಿಟ್ಟುಕೊಂಡಿತು. ಜಮೀಲ ಎಲ್ಲಿದ್ದಾಳೆ ಎಂದು ವಿಚಾರಿಸಲು ಅವಳೆಲ್ಲಿದ್ದಾಳೆ, ಟೆಲಿಫೋನ್ ನಂಬರ್ ಯಾವುದು ಎಂಬುದೂ ಗೊತ್ತಿಲ್ಲ. ಕಲ್ಲಿಕೋಟೆಯ ಟ್ರಾವೆಲ್ ಏಜೆಂಟನಿಗೆ ತಿಳಿಸಿದಾಗ ಇದೆಲ್ಲ ತನ್ನ ಕೆಲಸವಲ್ಲ ಎಂದು ತಲೆಯಲ್ಲಾಡಿಸಿದ. ಪುನಃ ಪುನಃ ವಿನಂತಿಸಿದಾಗ ಕುವೈಟಿನಿಂದ ಉದ್ಯೋಗದ ಅವಕಾಶ ನೀಡಿದ ಟ್ರಾವೆಲ್ ಏಜೆಂಟನ ನಂಬರ್ ಬೇಕಾದರೆ ಕೊಡುತ್ತೇನೆ, ನೀವೇ ಟೆಲಿಫೋನ್ ಮಾಡಿ ವಿಚಾರಿಸಿ ಎಂದ. ಈ ಉದ್ಯೋಗ ಕೊಡಿಸಿದ ಕುವೈಟಿನ ಟ್ರಾವೆಲ್ ಏಜೆಂಟನ ಹೆಸರು ಕರೀಂ ಭಾಯ್. ಆತ ಭಾರತದವ, ಬಂಗಾಳಿ. ಕೊನೆಗೆ ಆತನನ್ನು ಸಂಪರ್ಕಿಸಿದಾಗ ಜಮೀಲಾಳನ್ನು ಸ್ಪಾನ್ಸರ್ ಮಾಡಿದ ಮನ್ಸೂರ್ ಆಸಾದಿ ಎಂಬವರ ಮನೆಯನ್ನು ಬಿಟ್ಟು ಆಕೆ ಓಡಿ ಹೋಗಿದ್ದಾಳೆ. ನಾವೇನು ಮಾಡಲು ಆಗುವುದಿಲ್ಲ. ಅವಳ ಪಾಸ್ಪೋರ್ಟನ್ನು ತೆಗೆದುಕೊಂಡು ಹೋಗಿದ್ದಾಳೆ, ಅದು ಅವಳ ಬಳಿಯಲ್ಲಿದೆ ಎಂದಾತ ಹೇಳಿದ. ಈಗ ಮುಸ್ತಾಫನಿಗೆ ದಾರಿ ಕಾಣದಾಯಿತು. ಜಮೀಲಳ ಟೆಲಿಫೋನ್ಗಾಗಿ ಕಾಯುವುದನ್ನು ಬಿಟ್ಟು ಆತನೇನು ಮಾಡುವಂತಿರಲಿಲ್ಲ. ಇದು ಜಮೀಲಳ ಕಥೆ. ಕೇರಳದಿಂದ ಗಲ್ಫ್ಗೆ ಹೊರಟು ತನ್ನ ಸ್ಥಿತಿಗೆ ತಾನೇ ಮರುಗುವಂತಹ ಪರಿಸ್ಥಿತಿಯನ್ನು ಎದುರಿಸಿದ ವ್ಯಥೆ. ಇದರ ಬಗ್ಗೆ ವಿವರಗಳನ್ನು ನೀಡಲು ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಈ ಕಥೆಯ ಜೀವಂತ ಅನುಭವಿ ಮತ್ತು ಅದನ್ನು ಸ್ವತಃ ನೀವೇ ಅನುಭವಿಸಿ ಬರೆದಿರುವ ಲೇಖಕರು ಆಗಿರುವ ರವೀಂದ್ರನಾಥ್ ಶಾನ್ಭೋಗ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ.
ಈ ವಿದೇಶಗಳಲ್ಲಿ ಕೆಲಸಗಳನ್ನು ಹುಡುಕಿಕೊಂಡು ಹೋಗುವಂತಹ ಸ್ಥಿತಿ ಬಡತನದ ಕಾರಣಕ್ಕೆ ಒಂದು ಅಂಶ ನಿರ್ಮಾಣವಾಗಿದ್ದರೆ ಅದು ಹೊರತಾದಂತಹ ಪರಿಸ್ಥಿತಿಗಳು ಹೇಗಿರ್ತವೆ ಮತ್ತು ಅದರ ಸ್ವರೂಪಗಳು ಹೇಗಾಗ್ತವೆ? ನಮ್ಮಲ್ಲಿ ಅದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೇರಳದ ಕಾಸರಗೋಡು ಕಲ್ಲಿಕೋಟೆ ಈ ಪ್ರದೇಶದಲ್ಲಿ ಹೆಚ್ಚಿನ ಮಂದಿ ಪ್ರತಿಯೊಂದು ಕ್ರಿಶ್ಚಿಯನ್ ಕುಟುಂಬದವರು ಹಾಗೂ ಮುಸ್ಲಿಂ ಕುಟುಂಬದವರು ಮಧ್ಯಪ್ರಾಚ್ಯ ಮಿಡ್ಲ್ ಈಸ್ಟ್ನಲ್ಲಿದ್ದಾರೆ. ಅವರು ಏನು ಮಾಡ್ತಾರೆ ಅಂತೇಳಿದರೆ ಒಂದೊಂದಾಗಿ ತಮ್ಮ ಸ್ನೇಹಿತರನ್ನು ತಮ್ಮ ನೆರೆಕರೆಯವರನ್ನು ಅಲ್ಲಿ ಕರ್ಕೊಂಡು ಹೋಗೋ ಒಂದು ಯೋಜನೆ ಹಾಕ್ಕೊಳ್ತಾರೆ. ಅಂಥ ಸಂಬಂಧಿಕರೊಂದಿಗೆ ಸ್ನೇಹಿತರೊಂದಿಗೆ ಹೋಗುವಾಗ ಯಾವ ಸಮಸ್ಯೆಯೂ ಬರುವುದಿಲ್ಲ ನೋಡಿ. ಇಲ್ಲಿ ಸಮಸ್ಯೆ ಬರೋದು ಯಾವಾಗ ಅಂತೇಳಿದರೆ ಏಜೆಂಟ್ಗಳ ಮೂಲಕ ಹೋಗುವಾಗ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇದೆ. ಏಜೆಂಟ್ ಅಂತೇಳಿದರೆ ಕಲ್ಲಿಕೋಟೆ, ಮಂಗಳೂರು, ಉಡುಪಿ ಮತ್ತು ಇತ್ಯಾದಿ ಗೋವಾದಲ್ಲಿನೂ ಇದ್ದಾರೆ, ಮುಂಬೈಲಿದ್ದಾರೆ, ಕೆಲವು ಏಜೆಂಟ್ಸ್ ಇರ್ತಾರೆ. ಅವರಿಗೆ ಒಂದು ರಿಕ್ವೆಸ್ಟ್ ಬರ್ತದೆ ಮಿಡ್ಲ್ ಈಸ್ಟ್ನಿಂದ, ನಮಗೆ ಇಂತಿಷ್ಟು ಜನ ಕಾರ್ಪೆಂಟರ್ಸ್ ಬೇಕು, ಮೇಸನ್ಸ್ ಬೇಕು, ಮನೆ ಕೆಲಸದವರು ಬೇಕು, ಬೇಬಿ ಸಿಟ್ಟಿಂಗಿಗೆ ಬೇಕು ಅಂಥೇಳಿ. ಒಂದೊಂದು ಕ್ಯಾಂಡಿಡೇಟನ್ನು ಅವರು ಸಿಲೆಕ್ಟ್ ಮಾಡಿಕೊಂಡು ಹೋದರೆ ಇವರಿಗೆ ಇಂತಿಷ್ಟು 2,000-3,000 ರೂಪಾಯಿ ಕೊಡ್ತಾರೆ. ಅದಕ್ಕಿಂತ ಬಿಟ್ಟು ಈ ಏಜೆಂಟ್ಸ್ಗೆ ಬೇರೆ ಏನೂ ಗೊತ್ತಿಲ್ಲ. ನಮ್ಮ ಈ ಹುಡುಗಿಯರು ಇಲ್ಲಿ ಸಾಧಾರಣ ಅವರಿಗೆ 3,000-4,000 ಮನೆ ಕೆಲಸಕ್ಕೆ ಸಿಗೋದಾದರೆ ಅಲ್ಲಿ 10,000-15,000 ರೂಪಾಯಿ ಸಿಗ್ತದೆ. ಆ ಆಶೆಗಾಗಿ ಅವ್ರೇನು ಮಾಡ್ತಾರೆ, ಈ ಏಜೆಂಟ್ಗಳಿಗೆ 3 ತಿಂಗಳ ಸಂಬಳ ಅಂದರೆ 45,000-50,000 ರೂಪಾಯಿ ಕೊಟ್ಟು ಈ ಕೆಲಸಕ್ಕೆ ಅವರು ಆಯ್ಕೆ ಆಗ್ತಾರೆ. ಒಂದು ಸರ್ತಿ ಮಿಡ್ಲ್ ಈಸ್ಟ್ಗೆ ಅಂದರೆ ಕುವೈಟ್, ಮಸ್ಕತ್, ಓಮನ್, ಸೌದಿ ಅರೇಬಿಯಾ, ಅಬುದಾಬಿ, ದುಬೈ ಇತ್ಯಾದಿ ಒಂದು ಸರ್ತಿ ಅಲ್ಲಿ ಹೋದ ಮೇಲೆ ಏಜೆಂಟ್ಸ್ಗಳಿಗೆ ಯಾವ ರೆಸ್ಪಾನ್ಸಿಬಿಲಿಟಿ ಇರುವುದಿಲ್ಲ. ಇದರ ಅರ್ಥ ಎಲ್ರಿಗೂ ಹೀಗಾಗತ್ತೆ ಅಂತ ಹೇಳಿಲ್ಲ ನಾನು. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ 100ರಲ್ಲಿ 2 ಅಥವಾ 3 ಜನರಿಗೆ ಈ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇದೆ. ಆ 2 ಅಥವಾ 3 ಅಂತ ಹೇಳಿದರೆ ಪ್ರತಿದಿನ 800ರಿಂದ 1,000 ಜನ ತನಕ ಹೋಗುವಾಗ 2-3 ಮಂದಿ ಎಷ್ಟು ಜನ ಆಯ್ತು ಅಂತ ನೋಡಿ, 20-30 ಜನ ಆಯಿತು. ಈ 30 ಜನರಿಗೆ ಸಮಸ್ಯೆ ಬರ್ತದೆ. ಅವರು ಹುಡುಗಿಯರಾಗಲಿ ಅಥವಾ ಹುಡುಗರಾಗಲಿ, ಇದೇ ಡಿಪ್ಲೊಮಾ ಕಲಿತವರು ಅಲ್ಲಿ ಕೆಲಸ ಅಂತ ಹೋಗಿ ಅಲ್ಲಿ ಕುರಿ ಕಾಯಿಸ್ಲಿಕ್ಕೆ ಹಾಕ್ತಾರೆ. ಏನು ಕೆಲಸ ಅಂತ ಏಜೆನ್ಸಿಗೂ ಗೊತ್ತಿರೋದಿಲ್ಲ. ಎಲ್ಲರ ಮನೆ ಸಮಸ್ಯೆಗಳನ್ನು ನಾವು ನೋಡಿದ್ದೀವಿ. ಇವರನ್ನು ಒಂದು ಕೆಲಸಕ್ಕೆ ಅಂತ ಒಪ್ಪಿಸಿ ಅಥವಾ ಅವರಿಂದ ಅನುಮತಿಯನ್ನು ಪಡೆದುಕೊಂಡು ಅಲ್ಲಿ ಹೋದ ಮೇಲೆ ಬೇರೆಯದೇ ಅವರು ಒಪ್ಪದೇ ಇದ್ದಂತಹ ಕೆಲಸವನ್ನು ಮಾಡುವಂತಹ ಅನಿವಾರ್ಯ ಸ್ಥಿತಿ ಬಂದುಬಿಟ್ಟಾಗ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಈಗ ಈ ಜಮೀಲಾ ಕೇಸ್ನನ್ನೇ ತಗೊಳ್ಳಿ. ಇವಳು ಹೋದಾಗ ಅಲ್ಲಿ ಇಂಥ ಹಲವಾರು ಹುಡುಗಿಯರು ಒಂದೇ ರೂಮ್ನಲ್ಲಿ ಒಂದು ಸಣ್ಣ ಹಾಲ್ನಲ್ಲಿ 20-30 ಜನ ಅಲ್ಲಿದ್ದರು. ಅವರಿಗೆ ಸರಿಯಾದ ಸ್ನಾನಗೃಹ ಇಲ್ಲ, ಸರಿಯಾದ ಟಾಯ್ಲೆಟ್ಸ್ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ 20-30 ದಿನಗಳ ನಿಂತ ಪ್ರಕರಣಗಳನ್ನು ನಾವು ಕಂಡಿದ್ದೇವೆ. ಅಂದರೆ ಭಯಂಕರ ಸ್ಥಿತಿಯಲ್ಲಿ ಅವರು ಇರ್ತಾರೆ, ಯಾವುದಕ್ಕೂ ಅವರು ತಯಾರಾಗ್ತಾರೆ. ಅದರ ನಂತರ ಸಂಪರ್ಕ ಮಾಡುವುದು ಕಷ್ಟ ಸಾಧ್ಯವಾಗ್ತದೆ. ಸಂಪರ್ಕದ ಎಲ್ಲ ವ್ಯವಸ್ಥೆಗಳನ್ನು ಅವರು ಕಡಿದು ಹಾಕಿಬಿಟ್ಟಿರ್ತಾರೆ. ಹೌದು, ಮುಖ್ಯವಾಗಿ ಅವರು ಪಾಸ್ಪೋರ್ಟನ್ನು ತೆಗೆದಿಡ್ತಾರೆ. ಅಲ್ಲಿ ಹೋದ ತಕ್ಷಣ ಪಾಸ್ಪೋರ್ಟನ್ನು ತೆಗೆದಿಟ್ಟ ಮೇಲೆ ಇವರು ಎಲ್ಲಿ ಓಡಿ ಹೋಗುವ ಹಾಗಿಲ್ಲ. ಎಲ್ಲಿ ಓಡಿ ಹೋದ್ರೂ ಪೊಲೀಸ್ ಹಿಡಿತಾರೆ ಇವರಿಗೆ. ಪಾಸ್ಪೋರ್ಟ್ ಕೇಳಿದರೆ ಪಾಸ್ಪೋರ್ಟ್ ಇರೋದಿಲ್ಲ. ಪಾಸ್ಪೋರ್ಟ್ ಇವರ ಕೈಯಲ್ಲಿ ಇಲ್ಲದೆ ಅಲ್ಲಿ ಓಡಾಡುವುದೇ ಅಪರಾಧ. ಸಾಧ್ಯನೇ ಇಲ್ಲ. ಅಲ್ಲಿ ಆಚೀಚೆ ಹೋಗುವಾಗ ಕೇಳ್ತಾರೆ, ನೀವು ನಡ್ಕೊಂಡು ಹೋಗೋದಾರಂತ ಡೆಫಿನೆಟ್ಲಿ ಕೇಳ್ತಾರೆ. ಕೆಲವು ಪ್ರದೇಶಗಳಲ್ಲಿ, ಸೌದಿ ಅರೇಬಿಯಾ ಅಂತ ಪ್ರದೇಶದಲ್ಲಿ ಪಾಸ್ಪೋರ್ಟ್ ಇಲ್ಲ ಅಂತ ಆದರೆ ನೇರವಾಗಿ ಜೈಲಿನಲ್ಲಿ ಹಾಕ್ತಾರೆ. ಇದೆಲ್ಲ ನಮಗೆ ಹೋಗುವವರಿಗೆ ಅದು ಗೊತ್ತಿರಬೇಕು. ಎಲ್ಲ ತಯಾರು ಆಗಿಯೇ ಕೊಂಡು ಹೋಗುವ ಒಂದು ಪರಿಸ್ಥಿತಿಯನ್ನು ಈಗ ನಾವು ನಿರ್ಮಾಣ ಮಾಡಬೇಕಾಗಿದೆ. ಪ್ರಿಯ ವೀಕ್ಷಕರೇ, ಜಮೀಲಾ ಕಥೆಯಲ್ಲಿಯೂ ಕೂಡ ಆದದ್ದು ಹೀಗೆ, ಗಲ್ಫ್ ರಾಷ್ಟ್ರದ ಉದ್ಯೋಗದ ಆಸೆಗಾಗಿ ಅಲ್ಲಿ ಸಿಗಬಹುದಾದಂತಹ ಹೆಚ್ಚಿನ ಪಗಾರದ ಮೂಲಕ ತನ್ನ ಸಂಬಳವನ್ನು ವೃದ್ಧಿಸಿಕೊಂಡು ಕುಟುಂಬವನ್ನು ಚೆನ್ನಾಗಿ ಸಾಕಬಹುದು ಅನ್ನುವ ಕನಸಿಗೆ ಬರೆ ಬಿದ್ದ ರೀತಿ ಯಾವ ರೀತಿ ಮುಂದುವರಿಯಿತು ಅಂದರೆ, 30 ದಿನಗಳ ಕಾಲ
ಗಲ್ಫ್ ರಾಷ್ಟ್ರದಲ್ಲಿ ತನ್ನ ರಾಷ್ಟ್ರವನ್ನು ತೊರೆದು ಹೋದಂತಹ ಜಮೀಲ ಕಳೆದಂತಹ ಪರಿ ಅತ್ಯಂತ ಘೋರ. ಅದೇನೆಂದು ನೋಡುವುದಕ್ಕೂ ಮೊದಲು ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ಬಹುಜನ ಹಿತಾಯ, ಬಹುಜನ ಸುಖಾಯ, ಜಮೀಲ ಕಾಣೆಯಾಗಿದ್ದಾಳೆ ಕಥೆ ಮುಂದುವರಿಯುತ್ತದೆ ವಿರಾಮದ ಬಳಿಕ.